ಹೇಳಿದ್ಲು. ತಾನು ನೀಡಿದಂತಹ ವರಕ್ಕೆ ಅನುಗುಣವಾಗಿ ಶ್ರೀಕೃಷ್ಣ ಆಕೆಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಅದು ಯಾವಾಗ? ಅಗ್ರೇ ದ್ವಿಜತ್ವತಃ, ಇನ್ನೂ ಉಪನಯನಾಗಿಲ್ಲ. ಏಷ ನೀಲಾಂ, ಇನ್ನೂ ಅನೇಕ ಮಂದಿ ಗೋಪಾಲ ಸ್ತ್ರೀಯರ ಜೊತೆಗೆ ವಿಹರಿಸ್ತಾ ಇದ್ದಾನೆ. ಒಂದು ದಿವಸ ಗೋವುಗಳನ್ನು ಮೇಯಿಸಿಕೊಂಡು ಹೋಗ್ತಾ ಇರುವಾಗ ಹುಡುಗರೆಲ್ಲ ಅಲ್ಲಿ ಒಳ್ಳೆಯ ತಾಳೆ ಹಣ್ಣುಗಳು, ಪ್ರಾಯಶಃ ಖರ್ಜೂರದ ಹಣ್ಣುಗಳು, ಅದನ್ನು ಕಂಡಿದ್ದಾರೆ. ಆ ಖರ್ಜೂರದ ಹಣ್ಣುಗಳನ್ನು ನಮ್ಗೆ ಕೊಡಿಸು ಅಂತ ಹೇಳಿಕೊಂಡು ಕೃಷ್ಣನಲ್ಲಿ, ಬಲದೇವನಲ್ಲಿ ಕೇಳಿದ್ದಾರೆ. ಯಾಕೆ ಕೇಳಬೇಕು? ಹೋಗಿ ಹಿಕ್ಕೊಂಡು ಬರಬಹುದಲ್ಲ ಅಂತಂದರೆ ಒಳ್ಳೆ ಹಣ್ಣು ಪಕ್ವವಾಗಿದ್ದಾವೆ. ಆ ತೋಟವನ್ನೇ ಧೇನುಕಾನದ ಕನುಭ ಅಸುರ ಕತ್ತೆಯ ವೇಷದಲ್ಲಿ ಇದ್ದಾನೆ. ಖರರೂಪಧರ, ಅದರ ಸುತ್ತಮುತ್ತ ಯಾರನ್ನು ಇನ್ನೊಬ್ಬರನ್ನು ಬರಲಿಕ್ಕೆ ಬಿಡೋದಿಲ್ಲ. ತನ್ನ ಸಾಮ್ರಾಜ್ಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಣ್ಣುಗಳನ್ನೇ ತಾನು ಒಬ್ಬನೇ ತನ್ನ ಪರಿವಾರದವರು ಸ್ವೀಕರಿಸಬೇಕು, ಇನ್ಯಾರಿಗೂ ಅದನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈ ಬಾಲರೆಲ್ಲ ನಮಗೂ ಅದು ಬೇಕು ಅಂತ ಕೇಳಿಕೊಂಡಾಗ ಕೃಷ್ಣನ ಬಲದೇವನ ಸಾಮರ್ಥ್ಯವನ್ನವರೆಲ್ಲರೂ ಕೂಡ ಅರಿತವರು. ಹಾಗಾಗಿ ಇವರಲ್ಲಿ ಏನು ಕೇಳಿದರೂ ನಡೆಯುತ್ತೆ ಅನ್ನೋ ನಂಬಿಕೆಯಿಂದಾಗಿ ಆ ಹುಡುಗರು ಕೃಷ್ಣನಲ್ಲಿ ನಿವೇದಿಸಿಕೊಂಡಿದ್ದಾರೆ. ಈ ಧೇನುಕನ ಸತ್ವ ಏನು? ವಿಘ್ನೇಶತೋ ವರಮವಾಪ್ಯಸ ದುಷ್ಟದೈತ್ಯ ದೀರ್ಘಾಯುಃ ಉತ್ತಮ ಬಲ. ಗಣಪತಿಯ ವರಬಲದಿಂದಾಗಿ ದೃಪ್ತನಾದವನು. ಹಾಗಾಗಿ ಆ ಬಲದಿಂದಾಗಿ ಎಲ್ಲರನ್ನೂ ಕೂಡ ತಡೀತಾ ಇದ್ದಾನೆ. ಬಂದವ್ರತ್ರ ಎಲ್ಲರೂ ಕೂಡ ಜಗಳ ಮಾಡ್ತಾ ಇದ್ದಾನೆ. ಕದನ ಪ್ರಿಯ ನಿತ್ಯೋದ್ಧತ, ಭಾರಿ ಉದ್ಧಟ. ಹುಡುಗರು ಕೇಳಿದರು ಅಂತ ಹೇಳಿಕೊಂಡು ಬಲದೇವ ಬಂದು ಆ ವೃಕ್ಷಗಳಿಂದ ಹಣ್ಣುಗಳನ್ನು ಇಳಿಸ್ತಾ ಇರೋ ಹೊತ್ತಿಗೆ ಬಲದೇವನನ್ನು ಹೊಡೀಬೇಕು ಅಂತ ಹೇಳಿಕೊಂಡು ಕತ್ತೆ ರೂಪದಲ್ಲಿದ್ದಾನೆ. ಸಹಜವಾಗಿ ಆ ಕತ್ತೆಗಳ ಆಯುಧ ಅದು ಲತ್ತೆ, ಹಿಂಬದಿಯಿಂದ ಜಾಡಿಸಿ ಒದಿಯೋದು. ಹಾಗೆ ಬಲದೇವನನ್ನು ಒದಿಬೇಕು ಅಂತ ಬಂದ, ಕಾಲನ್ನು ಜಾಡಿಸಿದ ಬಲದೇವ. ಹಾಗೆ ಅವನು ಹೊಡಿಬೇಕು ಅಂತ ಎತ್ತಿರತಕ್ಕಂತಹ ಹಿಂಬದಿ ಎರಡೂ ಕಾಲುಗಳನ್ನು ಹಿಡ್ಕೊಂಡು ಗಿರಗಿರನೆ ತಿರುಗಿಸಿ ಮೇಲೆ ಆಕಾಶಕ್ಕೆ ಚಿಮ್ಮಿದ್ದಾನೆ. ವೃಕ್ಷದ ತಲೆಗೇನೆ ಹೊಡೆದಿದ್ದಾನೆ, ಕೆಳಗೆ ಬಿದ್ದು ಮೃತನಾದ. ಅವನ ಪರಿವಾರದವರೊಂದಿಷ್ಟು ಮಂದಿ ಇದ್ದರು, ಕೆಟ್ಟದಾಗಿ ಆರತದ ಬಲದೇವನ ಮೇಲೆ ಮುಗಿಬಿದ್ದಿದ್ದಾರೆ. ಅವರೆಲ್ಲರೂ ಕೂಡ ಹೀಗೆ ಹೊಡೆದು ದೂರ ಮಾಡಿ ಒಳಗಿರತಕ್ಕಂತಹ ಹಣ್ಣುಗಳನ್ನು ತಾನೂ ಸ್ವೀಕಾರ ಮಾಡಿದ, ಕೃಷ್ಣನೂ ಸ್ವೀಕಾರ ಮಾಡಿದ, ಎಲ್ಲ ಗೋಪಾಲಕರು ಕೂಡ ಯಥೇಚ್ಛವಾಗಿ ಸ್ವೀಕಾರ ಮಾಡಿದ್ದಾರೆ. ಇನ್ನೊಂದು ದಿವಸ ಹಸುಕರುಗಳನ್ನು ಮೇಲಿಗೆ ಬಿಟ್ಟರೆ ಹುಡುಗರಿಗೆ ಮತ್ತೆ ಕೆಲಸ ಇಲ್ಲ, ಅವುಗಳು ಮೇಯ್ತಾ ಇರುವಾಗ ನೋಡ್ತಾ ಇರಬೇಕಷ್ಟೇ. ಆ ಹೊತ್ತಿಗೆ ಆಟ ಆಡೋರು ಎರಡು ಪಕ್ಷ ಮಾಡಿ, ಎರಡು ಪಂಗಡ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ನಿಶ್ಚಿತವಾದ ಗುರಿಯನ್ನು ಕುರಿತು ಓಡಬೇಕು. ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಓಡಬೇಕು. ಎರಡು ಪಂಗಡ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇಷ್ಟು ದೂರ ಓಡಬೇಕು, ಅಂತಹ ಷರತ್ತಿನ ಮೇಲೆ ಆಟ ನಡೀತಾ ಇದೆ. ಕೃಷ್ಣನಿಗೆ ಬಲದೇವನಿಗೆ ಹಾನಿ ಮಾಡಬೇಕು ಅಂತ ಒಬ್ಬ ಅಸುರ ಬಂದಿದ್ದಾನೆ. ಪ್ರಲಂಬ ಅನ್ನುವಂತಹ ಅಸುರ ಯಾಕೆ ಬಂದಿದ್ದಾನವ? ಕಂಸ ಕಳುಹಿಸಿದ್ದಾನೆ ಬಂದಿದ್ದಾನೆ. ಕಂಸ ಕಳುಹಿಸಿದ್ದಾನೆ ಹೊಡಿಬೇಕು ಅಂತ ಇವರನ್ನು ಬಂದಿದ್ದಾನೆ. ಕೃಷ್ಣ ಬಲದೇವ ಇರುವ ಪಕ್ಷದ ಪಂಗಡದವರು ಗೆದ್ದಿದ್ದಾರೆ. ಆ ಪ್ರಲಂಬ ಸೋತ ಪಕ್ಷದಲ್ಲಿದ್ದಾನೆ. ಈಗ ಅವನ ಪಾಳಿ, ಬಲದೇವನ್ನು ಎತ್ಕೊಂಡು ಹೋಗಬೇಕು. ಬಂದ ಬಲದೇವನ ಹೆಗಲ ಮೇಲೆ ಕುಳಿಸಿಕೊಂಡ, ಸೋತವನಾಗಿ ಓಡ್ತಾ ಇದ್ದಾನೆ. ಓಡಿದವನು ಓಡಿದವನು ಹಾಗೆ ಮೆಲ್ಲ ಆಕಾಶದ ಮೇಲೆ ಏರ್ಲಿಕ್ಕೆ ಪ್ರಾರಂಭ ಮಾಡಿದ.
ಬಲದೇವನಿಗೆ ಹಾನಿ ಮಾಡಬೇಕು ಅಂತ ಹೇಳಿಕೊಂಡು ಬಲದೇವ ಇದ್ದಕ್ಕಿದ್ದಂತೆ ಇಂತಹ ಘಟನೆಯಿಂದಾಗಿ ವಿಚಲಿತನಾಗಿ ಭೀತನಾದ, ಭಗವಂತನ ಸ್ಮರಿಸಿಕೊಂಡ. ಭಗವಂತ ಕೂಡಲೇನೆ ಆ ಬಲದೇವನಿಗೆ ತನ್ನ ಆವೇಶವನ್ನು ಜಾಗೃತಗೊಳಿಸಿದ. ಇದರಿಂದಾಗಿ ಒಳ್ಳೆಯ ಬಲವಂತು ಮುಷ್ಟಿಯಿಂದಲೇನೆ ಆ ಪ್ರಲಂಬನ ತಲೆಗೆ ಗುದ್ದಿದ. ಅಂತಹ ಪ್ರಲಂಬಾಸುರನು ಹತನಾಗಿ ಕೆಳಗೆ ಬಿದ್ದ. ಬಲದೇವ ಮಾಡಿರತಕ್ಕಂತಹ ಅಸಾಧಾರಣವಾದ ಕರ್ಮ ಇದೊಂದು. ದೇವತೆಗಳ ಮೇಲೆ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಆತನ ಬಲವನ್ನು ಕಂಡು ಬಲದೇವ ಬಲದೇವ ಅಂತ ಹೇಳಿಕೊಂಡು ಘೋಷಣೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಅಂದಿನಿಂದ ಬಲದೇವನಿಗೆ ರಾಮ ಅಂತಿದ್ದ ಹೆಸರಿಗೆ ಜೊತೆಗೆ ಈ ಬಲದೇವ ಅನ್ನುವಂತಹ ಹೆಸರು ಕೂಡ ಸೇರ್ಕೊಂಡ್ಬಿಡ್ತು. ತಸ್ಮಿನ್ ಹತೇ ಸುರಗಣಾಃ ಬಲದೇವ ನಾಮ ರಾಮಸ್ಯ ಚಕ್ರುಃ ಅತಿತೃಪ್ತಿಯುತಾಃ. ಇದರ ಮೇಲೆ ಅಲ್ಲೇ ಇನ್ನೊಂದು ಘಟನೆ ನಡೆಯಿತು. ಭಾರಿ ಕಾಡ್ಗಿಚ್ಚು. ಎಲ್ಲ ಗೋಪಾಲಕರಿಗೂ ಪಶುಗಳಿಗೂ ಭಾರಿ ಭಯ. ಆ ಕಾಳ್ಗಿಚ್ಚು ಮತ್ತೆ ಬಹಳ ವೇಗವಾಗಿ ಹಾರಿ ಬರತ್ತೆ. ಆ ಕಡೆ ಹೋದವರಿಗೆ ಅಲ್ಲಿನ ಆ ಭೌಗೋಳಿಕ ಪರಿಸರದ ಅರಿವಿರತ್ತೆ. ಭಾರಿ ಭಾರಿ ಹುಲ್ಲು, ಹುಲ್ಲಿನ ಹುಲ್ಲುಗಾವಲು, ಭಾರಿ ಹುಲ್ಲುಗಾವಲುಗಳು. ಅದು ಸುಮಾರು 10-15 ಅಡಿ ಎತ್ತರ ತನಕ ಬೆಳೆಯುವಂತಹ ಹುಲ್ಲು. 10-15 ಅಡಿ ಬೆಳೆಯುವಂತಹ ಹುಲ್ಲು. ಒಣಗಿನಿಂದ ಹುಲ್ಲಿಗೆ ಬೆಂಕಿ ತಗಲಿತು ಅಂತಂದರೆ ಭರ್ರನೆ ಹಾರಿಕೊಂಡು ಬರಬೇಕು. ಸುತ್ತ ಬೆಂಕಿ ಹತ್ತಿತು ಅಂತ ಹೇಳಿದರೆ ನಡುವೆ ಸೇರಿಕೊಂಡವರಿಗೆ ಉಸಿರಾಟಕ್ಕೂ ಅವಕಾಶ ಇಲ್ಲ, ಉಸಿರಾಟಕ್ಕೂ ಅವಕಾಶ ಇಲ್ಲ. ಹೀಗೆ ಹಾರಿ ಬರ್ತಾ ಇರತಕ್ಕಂತಹ ಇದು ಮತ್ತೆ ಪುನಃ ಎರಡನೇ ಬಾರಿ ಆ ಬೆಂಕಿ ಕಾಡ್ಗಿಚ್ಚು ಹಾರಿ ಬರ್ತಾ ಉಂಟು. ಶ್ರೀಕೃಷ್ಣ ಗೋವುಗಳ ರಕ್ಷಣೆಗೋಸ್ಕರ, ಗೋಪಾಲಕರ ರಕ್ಷಣೆಗೋಸ್ಕರ ಆ ಕಾಡಗಿಚ್ಚನ್ನು ತಾನು ಸ್ವೀಕಾರ ಮಾಡಿಬಿಟ್ಟ, ಕುಡಿದು ಬಿಟ್ಟ. ಎಲ್ಲರೂ ಕೂಡ ಕೃಷ್ಣನಿಂದಾಗಿ ಸುರಕ್ಷಿತರಾದರೂ ಇನ್ನೊಂದಿನ ನಡೆದ ಘಟನೆ ಹೀಗೆ. ಗೋವುಗಳನ್ನು ಮೇಯಿಸ್ತಾ ಹೋಗಿದ್ದಾರೆ. ಊರು ದಾಟಿ ಬಹಳ ದೂರ ಹೋಗಿಬಿಟ್ರು. ಊರು ದಾಟಿ ಬಹಳ ದೂರ ಹೋಗಿಬಿಟ್ರು. ಹಸಿವಾಗಿದೆ. ಊರಿಗೆ ಹೋದರೆ ಮರಳಿ ಊರಿಗೆ ಹೋಗೋಣ ಅಂತಂದರೆ ಬಹಳ ದೂರ, ಹಸಿವು ಆಗ್ತಾ ಇದೆ, ಹಸಿವು ಪರಿಹಾರ ಮಾಡ್ಕೋಬೇಕು. ಪಕ್ಕದಲ್ಲಿ ಕೃಷ್ಣ ಇದ್ದಾನೆ. ಎಲ್ಲರೂ ಕೂಡ ಕೃಷ್ಣನಿಗೇನೆ ಜವಾಬ್ದಾರಿ ಕೊಟ್ಟುಬಿಟ್ರು. ಹಸಿವಾಗ್ತಾ ಇದೆ, ಹಸಿವು ಪರಿಹಾರ ಮಾಡು, ಅನ್ನ ಬೇಕು, ಊಟ ಬೇಕು. ಕೃಷ್ಣಂ ಕದಾಚಿತ್ ಅತಿ ದೂರಗತಂ ವಯಸ್ಯಾಹ ಊಚುಹು ಕ್ಷುಧ ಆರ್ತಿತ ತದಾಹ ವಯಂ ಇತ್ಯ ಉದಾರಂ. ಕೃಷ್ಣ ಅಂದ, ಸತ್ರಮಿಹ ವಿಪ್ರಗಣಾಶ್ಚರಂತಿ ತಾನು ಯಾಚತ. ಇಲ್ಲೇ ಪಕ್ಕದಲ್ಲಿ ಆ ಕಡೆ ಹೋಮಧೂಮ ಕಾಣ್ತಾ ಇದೆ. ವಿಪ್ರರೆಲ್ಲ ಸೇರಿಕೊಂಡು ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದ್ರಿ ಅಂತಂದರೆ, ಅಲ್ಲಿ ಕೇಳಿದ್ರಿ ಅಂತಂದರೆ ನಿಮಗೆ ಆಹಾರ ಸಿಗತ್ತೆ. ಯಜ್ಞದಲ್ಲಿ ಅನ್ನದಾನವು ಕೂಡ ಮುಖ್ಯ. ಹೋಗಿ ಕೇಳಿ ಸಿಗತ್ತೆ. ಕೃಷ್ಣನಿಗದು ಬೇಕೋ ಕೇಳಿದರೆ, ಪರಿಪೂರ್ಣ ಸಮಸ್ತ ಕಾಮಃ. ಕೃಷ್ಣನಿಗೆ ಹಸಿವಿಲ್ಲ, ಗೋಪಾಲಕರಿಗೆ ಹಸಿವಿದೆ. ಹೋಗಿ ಕೇಳಿ. ಗೋಪಾಲಕರೆಲ್ಲ ಓಡಿದರು. ತಾನ್ ಪ್ರಾಪ್ಯ ಕಾಮಂ ಅನವಾಪ್ಯ ಪುನಶ್ಚ ಗೋಪಾಹ ಕೃಷ್ಣಂ ಸಮಾಪುಹು. ಅಲ್ಲಿ ಹೋದರು. ಹೀಗೆ ಕೃಷ್ಣ ಬಂದಿದ್ದಾನೆ, ನಮಗೆ ಬೇಕು ಅಂತ ಕೇಳಲಿಲ್ಲ. ಕೃಷ್ಣ ಬಂದಿದ್ದಾನೆ, ಹಸಿದಿದ್ದಾನೆ, ಕೃಷ್ಣನಿಗೆ ಅನ್ನ ಬೇಕು, ಕೊಡಿ ಅಂತ ಹೇಳಿಕೊಂಡು ಕೇಳಿದರೆ ಅವರು ಯಾರು ಕೂಡ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ಉಂಟು ಅಂತಲೂ ಅಂದಿಲ್ಲ, ಇಲ್ಲ ಅಂತಲೂ ಅಂದಿಲ್ಲ. ಹಾಗಾಗಿ ಬೇಕಾದ ಸಿಕ್ಕಿಲ್ಲ. ಮರಳಿ ಕೃಷ್ಣನ ಬಳಿ ಬಂದರು. ತಾನವದತ್ಸ ದೇವಃ. ಕೃಷ್ಣ ಅವರೆಲ್ಲರಿಗೂ ಪುನಃ ಅಂದ, ಪತ್ನಿ ಸಮರ್ಥಯತ ಮದ್ವಚನಾದಿತಿ ಸ್ಮ. ನಾ ಹೇಳಿದ್ದೇನೆ, ಹೋಗಿ ಕೇಳಿ. ಅಲ್ಲಿ ದ್ವಿಜ ಪತ್ನಿಯರಿದ್ದಾರೆ, ಪತ್ನಿ ಶಾಲೆ ಇದೆ, ಅಲ್ಲಿ ಹೋಗಿ ಕೇಳಿ, ಅನ್ನ ಸಿಗತ್ತೆ
ಮತ್ತೆ ಪುನಃ ಅಲ್ಲಿಗೆ ಓಡಿದರು. ಹೀಗೆ ಕೃಷ್ಣ ಬಯಸಿದ್ದಾನೆ, ಅನ್ನ ಬೇಕಂತೆ, ಅನ್ನ ಆಹಾರ ಕೊಡುವು ಅಂತ ಹೇಳಿಕೊಂಡು ಕೇಳಿದರೆ ಆ ಸ್ತ್ರೀಯರು ದ್ವಿಜಪತ್ನಿಯರು ಯಜ್ಞಕ್ಕೋಸ್ಕರ ಸಿದ್ಧಪಡಿಸಿರತಕ್ಕಂತಹ ಷಡ್ರಸೋಪೇತವಾಗಿರತಕ್ಕಂತಹ ಅನ್ನವನ್ನು ಹಿಡ್ಕೊಂಡು ಕೃಷ್ಣನ ಬಳಿಗೆ ಓಡೋಡಿ ಬಂದಿದ್ದಾರೆ. ಅನ್ನವನ್ನು ಆಹಾರವನ್ನು ಕೊಟ್ಟು ಕಳುಹಿಸಿಲ್ಲ, ಕೊಟ್ಟು ಕಳುಹಿಸಿಲ್ಲ, ತಾವೇ ಅದನ್ನು ಹಿಡ್ಕೊಂಡು ಓಡಿ ಬಂದಿದ್ದಾರೆ. ತಾಹ ಷಡ್ವಿಧಾನ್ನ ಪರಿಪೂರ್ಣಕರ ಸಮೇತಾಹ ಪ್ರಾಪ್ತಾಹ ವಿಸೃಜ್ಯ ಪತಿಪುತ್ರ ಸಮಸ್ತ ಬಂಧೂನ್. ಬಂದಿದ್ದಾರೆ ಅನ್ನುವಂತಹದ್ದು, ಅನ್ನ ಆಹಾರಗಳನ್ನು ಹಿಡ್ಕೊಂಡು ಓಡಿ ಬಂದಿದ್ದಾರೆ ಅನ್ನುವಂತಹದ್ದು ಅದು ಸಣ್ಣ ಮಾತಲ್ಲ. ಯಾಕೆ ಎಲ್ಲ ಋಷಿಮುನಿಗಳು ಅವರ ಪತಿಯಂದಿರು ಮಕ್ಕಳು ಎಲ್ಲ ತಡೀತಾ ಇದ್ದಾರೆ, ಹೋಗಬೇಡಿ ಹೋಗಬೇಡಿ ಅಂತ ತಡೀತಾ ಇದ್ದಾರೆ. ಅಂತಹದ್ರಲ್ಲಿ ಕೂಡ ಓಡಿ ಬಂದಿದ್ದಾರೆ. ಯಾಕೆ ಇವರು ತಡೀಬೇಕು? ಆ ದ್ವಿಜನಾದರೂ ಕೂಡ ಕೃಷ್ಣ ಕೇಳಿದಾಗ ಕೊಡದೇ ಇರಲಿಕ್ಕೆ ಕಾರಣ ಏನು? ಆಗಿನ ಕಾಲದಲ್ಲಿ ಕಂಸನ ಭಯ, ಕಂಸನ ಭಯ. ಯಾರು ಕೃಷ್ಣನಿಗೆ ಅನುಕೂಲರಾಗಿ ನಡ್ಕೋತಾ ಇದ್ದಾರೆ ಅವರನ್ನೆಲ್ಲ ಹಿಂಸಿಸ್ತಾನೆ. ಹಾಗಾಗಿ ಆ ಬ್ರಾಹ್ಮಣರದ್ದು ಸರಿ, ಕೃಷ್ಣನಿಗೆ ಕೊಟ್ಟರೆ ಆ ಕಂಸನಿಂದನೇ ಏನು ಹಾನಿ ಇದೆಯೋ ಅನ್ನೋ ಭಯ. ಇಲ್ಲ ಅಂತನಲಿಕ್ಕೆ ಕೃಷ್ಣ ಕೇಳ್ತಾ ಇದ್ದಾನೆ, ಕೊಡದಿರೋದು ಹೇಗೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ತಿಳಿಯದೆ ತಟಸ್ಥರಾಗಿ ಕೂತಿದ್ದಾರೆ. ಇವರು ಸ್ತ್ರೀಯರೆಲ್ಲ ಅದನ್ನು ಹಿಡ್ಕೊಂಡು ಓಡುವಾಗ ಇನ್ನು ನಮಗೇನು ಅನರ್ಥಕ್ಕಾಗಿದೆಯೋ ಅಂತ ಹೇಳಿಕೊಂಡು ತಡೀತಾ ಇದ್ದಾರೆ. ಆದರೆ ಆ ದ್ವಿಜ ಸ್ತ್ರೀಯರು ಕೃಷ್ಣನ ಮೇಲಿನ ಆ ಭಕ್ತಿಯಿಂದಾಗಿ ಕೃಷ್ಣನ ಕುರಿತಾಗಿ ತುಂಬ ವಿಚಾರಗಳನ್ನು ಕೇಳಿದವರು. ಅಂತಹ ಕೃಷ್ಣನನ್ನು ಯಾವಾಗ ಕಂಡೇವು ಕಂಡೇವು ಅನ್ನತಕ್ಕಂತಹ ಹಂಬಲ ಎಲ್ಲರಿಗೂ. ಅಂತಹುದರಲ್ಲಿ ಕೃಷ್ಣನೇ ನಮ್ಮ ಸಮೀಪ ಬಂದಿದ್ದಾನೆ, ನನಗದು ಅನ್ನ ಆಹಾರ ಕೊಡಿ ಅಂತ ಕೇಳ್ತಾ ಇದ್ದಾನೆ ಎಂತಂದಾಗ ಅವರಿಗಾಗಿರತಕ್ಕಂತಹ ಸಂತೋಷ ಅಷ್ಟಿಷ್ಟಲ್ಲ, ಹೊರಗಿನ ಯಾವುದೇ ತಡೆಯನ್ನು ಕೂಡ ಅಡ್ಡಿ ಆತಂಕಗಳನ್ನು ಕೂಡ ಲೆಕ್ಕಿಸದೆ ಅವನ್ನೆಲ್ಲ ದೂರದಲ್ಲಿ ಕೃಷ್ಣನ ಬಳಿಗೆ ಓಡಿ ಬಂದಿದ್ದಾರೆ. ಅಂತಹದರಲ್ಲಿ ಒಬ್ಬಾಕೆಗೆ ಬರೋ ಸಾಧ್ಯ ಆಗಿಲ್ಲ. ಪತಿ ಹೋಗಲೇಬಾರದು ಹಿಡಿದು ನಿಲ್ಲಿಸಿಬಿಟ್ಟ. ಆಕೆಗೆ ಅಲ್ಲಿಯೇ ಅಯ್ಯೋ ಎಲ್ಲರೂ ಕೂಡ ಕೃಷ್ಣ ಬೇಡಿದಂತಹ ಆಹಾರವನ್ನು ಕೃಷ್ಣನಿಗೆ ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡಲಿಕ್ಕೆ ತೆಗೆದುಕೊಂಡು ಹೋದಂತಹ ಭಾಗ್ಯ ಅವರಿಗೆ ಒದಗಿತ್ತು, ನನಗೊಬ್ಬಳಿಗೆ ಅದು ಇಲ್ಲ ಅಂತಾಯಿತು ಅನ್ನತಕ್ಕಂತಹ ದುಃಖದಲ್ಲಿ ಅಲ್ಲಿಯೇ ಪ್ರಾಣತ್ಯಾಗ ಮಾಡಿಬಿಟ್ಟಿದ್ದಾಳೆ. ಏಕ ಪತಿಪ್ರವಿಧುತ ಪದಮಾಪ ವಿಷ್ಣೋ. ಶ್ರೀಕೃಷ್ಣ ಆ ದ್ವಿಜಪತ್ನಿಯರು ತಂದಿರತಕ್ಕಂತಹ ಆಹಾರವನ್ನೆಲ್ಲ ತಾನು ಯಥೇಚ್ಛವಾಗಿ ಉಂಡ, ಜೊತೆಗಿರತಕ್ಕಂತಹ ಗೋಪಾಲಕರಿಗೆಲ್ಲರಿಗೂ ಕೂಡ ನೀಡಿದ. ಅವರನ್ನೆಲ್ಲ ಮರಳಿ ಕಳುಹಿಸಿಕೊಟ್ಟ. ಶ್ರೀಕೃಷ್ಣ ಗೋಕುಲಕ್ಕೆ ತೆರಳಿದ. ಆ ದ್ವಿಜಪತ್ನಿಯರು ಕೃಷ್ಣನಿಗೆ ಹೀಗೆ ನೈವೇದ್ಯವನ್ನು ಸಮರ್ಪಿಸಿ ಕೃತಾರ್ಥರಾಗಿ ಮರಳಿ ಬಂದಾಗ ಆ ಬ್ರಾಹ್ಮಣರಿಗೆ ಇಷ್ಟು ಪಶ್ಚಾತ್ತಾಪ ಆಯಿತು. ಆಜ್ಞಾದಿಲಂಘನ ಕೃತೇ ಸ್ವಕೃತಾಪರಾಧಾತ್ ಪಶ್ಚಾತ್ ಸುತಪ್ತ ಮನಸಃ ಅಪಿ ಅಭವನ್ ಸ್ಮ ವಿಪ್ರಾಹ. ಯಾವ ಭಗವಂತನನ್ನು ಸಂತೋಷಪಡಿಸೋದಕ್ಕೋಸ್ಕರ ಈ ಯಜ್ಞವನ್ನು ನಾವು ಮಾಡ್ತಾ ಇದ್ದೇವೋ ಅಂತಹ ಭಗವಂತನೇ ನೇರವಾಗಿ ಬಂದು ಅನ್ನಾಹಾರವನ್ನು ಬಯಸಿದಾಗಲೂ ಕೂಡ ಅವನ ಮಾಡಿರತಕ್ಕಂತಹ ಆಜ್ಞೆಯನ್ನು ಉಲ್ಲಂಘಿಸಿ ನಾವು ಅನ್ನವನ್ನು ಕೊಡದೆ ನಡೆಕೊಂಡೆವು, ನಮ್ಮ ಪತ್ನಿಯಂದಿರು ಹೊರಡುವಾಗ ಅವರನ್ನು ತಡೆದೆವು, ನಾವೆಲ್ಲ ಇಷ್ಟು ಶಾಸ್ತ್ರಾಧ್ಯಯನ ಮಾಡಿದವರು, ವೇದಾಧ್ಯಯನ ಮಾಡಿದವರು, ನಿತ್ಯ ಆಚಾರ ವಿಚಾರಗಳು ಮುಳುಗಿರುವವರು,
ಸ್ತ್ರೀಯರು ಅಂತಹ ಶಾಸ್ತ್ರಾಭ್ಯಾಸವನ್ನೆಲ್ಲ ಮಾಡಿದವರಲ್ಲ, ಆದರೂ ಕೂಡ ಅವರಲ್ಲಿ ಇಂತಹ ಭಕ್ತಿ ಇತ್ತು. ನಾವಂತಹದನ್ನು ಮಾಡಿಲ್ಲ. ದೇವರು ಕರೆದಾಗ, ಕೇಳಿದಾಗ ನಾವಾಗಿ ಕೊಡಬೇಕಾಗಿತ್ತು. ಹರಿಯ ಕರುಣದೋಳು ಆದ ಭಾಗ್ಯವ, ಹರಿಸಮರ್ಪಣೆ ಮಾಡಿ ಬದುಕಿರೋ, ನಾವಾಗಿ ಮಾಡಬೇಕಾಗಿತ್ತು. ಅವನಾಗಿ ಕೇಳಿದಾಗಲೂ ಮಾಡಿಲ್ಲ ಅಂತ ಹೇಳಿಕೊಂಡು ಸುತಪ್ತವನ ಸಹ ಅದ ಹಿಂಬದಿಯಲ್ಲಿ ತುಂಬ ಅವರು ಬೆಂದು ಹೋದರು. ತಾವು ಮಾಡಿದ ತಪ್ಪನ್ನು ಅರಿತು ಅದರ ನಡುವೆಯೂ ಒಂದು ಸಮಾಧಾನ ಅಂತೆ. ನಾವು ಮಾಡಲಿಕ್ಕೆ ಆಗಿಲ್ಲ ಅಂತಂದರು, ನಮ್ಮ ಪತ್ನಿಯರಾದರೂ ಇಂತಹ ಒಂದು ಕೆಲಸವನ್ನು ಮಾಡಿದ್ರಲ್ಲ ಅಂತ ಹೇಳಿಕೊಂಡು, ಇಂತಹ ಮಡದಿಯರನ್ನು ಪಡೆದಂತಹ ನಾವೇ ಧನ್ಯರು ಅಂತ ಹೇಳಿಕೊಂಡು ಒಂದು ಕಡೆ ಸಮಾಧಾನ ಮಾಡಿಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಕಂಸನ ಹಾವಳಿ ಹೀಗಿತ್ತು. ಒಂದು ದಿವಸ ಕೃಷ್ಣ ನೋಡ್ತಾ ಇದ್ದಾನೆ, ಗೋಕುಲದಲ್ಲಿ ಭಾರೀ ಉತ್ಸವದ ತಯಾರಿ ಸಿದ್ಧತೆ ನಡೆದಿದೆ. ಗೋಪಾಂಶತಾನ್ ಗಿರಿ ಮಹೋಸ್ಮ ದುರುಪ್ರಸ್ವಧರ್ಮ ಇತ್ಯುಕ್ತಿ ಸಚ್ಛಲತಃ ಆತ್ಮಮಹೇವತಾರ್ಯ ಭೂತ್ವಾ ಅತಿವಿಸ್ತೃತ ತನು ಬುಭುಜೇ ಬಲಿಂ ಸಹ ನಾನಾ ವಿಧಾನ್ನ ರಸಪಾನ ಗುಣೈ ಸಹ ಇವ. ಭಾರೀ ಉತ್ಸವದ ತಯಾರಿ ನಡೆದಿತ್ತು. ಪುಟ್ಟ ಬಾಲಕ ಕೃಷ್ಣ ಹೋಗಿ ಕೇಳ್ತಾ ಇದ್ದಾನೆ, ಏನು ನಡೀತಾ ಇದೆ? ಇಲ್ಲಪ್ಪ, ಉತ್ಸವದ ತಯಾರಿ ನಡೀತಾ ಇದೆ. ಏನು ಉತ್ಸವ? ಇಂದ್ರನ ಉತ್ಸವ. ಯಾಕೆ ಕಾಲಕಾಲಕ್ಕೆ ನಮಗೆ ಮಳೆ ಬೆಳೆಯೆಲ್ಲ ಕೊಡ್ತಾನೆ, ಅದಕ್ಕೋಸ್ಕರ ಕೃತಜ್ಞತೆಯ ರೂಪದಲ್ಲಿ ಇಂದ್ರನ ಉತ್ಸವವನ್ನು ಮಾಡ್ತಾ ಇದ್ದೇವೆ. ವರ್ಷದಿಂದ ಲಗಾಯತಿನಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. ಕೃಷ್ಣ ಅಂದ, ಸರಿ, ಕೃತಜ್ಞತೆ ರೂಪದಲ್ಲಿ ಇಂದ್ರನಿಗೆ ಉತ್ಸವವನ್ನು ಮಾಡೋದು ಸರಿ, ಆದರೆ ಅದಕ್ಕಿಂತ ಮೊದಲು ಸ್ವಲ್ಪ ವಿಚಾರ ಮಾಡೋಣ. ನಾವು ಯಾರು? ನಾವು ಗೋಪಾಲಕರು. ಹೇಗೆ ಬದುಕ್ತಾ ಇದ್ದೇವೆ? ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಅದರ ವಿಕ್ರಯದಿಂದ ನಾವು ಬದುಕ್ತಾ ಇದ್ದೇವೆ. ಅದನ್ನೆಲ್ಲ ಕೊಡೋರು ಯಾರು? ಗೋವುಗಳು. ನಮ್ಮ ಬದುಕಿಗೆ ಮೂಲ ಆಧಾರವಾಗಿರತಕ್ಕಂತಹ ಗೋವುಗಳ ಒಳಗೆ ಭಗವಂತನ ಆರಾಧನೆಯನ್ನು ಇಷ್ಟು ತನಕ ಮಾಡಿದ್ದೀರೋ? ಇಲ್ಲ, ಮಾಡಿಲ್ಲ. ಹಾಗಾದರೆ ಯಾವ ಗೋವುಗಳು ನಮಗೆ ಬದುಕಿನ ಆಧಾರವಾಗಿದ್ದಾವೋ ಅವುಗಳ ಒಳಗೆ ಭಗವಂತನ ಆರಾಧನೆಯನ್ನು ಮಾಡದೆ ಎಲ್ಲೋ ದೂರದಲ್ಲಿರುವ ಇಂದ್ರನ ಆರಾಧನೆ ಮಾಡೋದು ಸರಿಯಲ್ಲ. ಮೊದಲು ಗೋವುಗಳ ಆರಾಧನೆ ಮಾಡೋಣ. ಗೋವುಗಳಿಗೆ ಹುಲಸಾದ ಮೇವನ್ನು ನೀಡ್ತಾ ಇರತಕ್ಕಂಥ ಗೋವರ್ಧನ ಗಿರಿ ಇದೆ, ಆ ಗಿರಿಯ ಉತ್ಸವವನ್ನು ಮಾಡೋಣ ಅಂತ ಹೇಳಿಕೊಂಡು ಅಂದದ್ದಷ್ಟೇ ಅಲ್ಲ, ಇನ್ನೂ ಒಂದು ಮಾತನ್ನು ಸೇರಿಸ್ತಾ ಇದ್ದಾನೆ. ಏತನ್ ಮಮ ಮತನ್ ತಾತ ಕ್ರಿಯತಾಯಿ ಯದಿ ರೋಚತೆ, ನನಗಿದು ಸಮ್ಮತ ಅಂತ ಅನಿಸ್ತಾ ಉಂಟು. ನಾನು ಈ ಬಾರಿ ಇಂದ್ರನ ಉತ್ಸವವನ್ನು ಮಾಡೋದಲ್ಲ, ಗೋವುಗಳ ಉತ್ಸವವನ್ನು ಮಾಡ್ತೇನೆ, ಗೋವರ್ಧನಗಿರಿಯ ಉತ್ಸವವನ್ನು ಮಾಡ್ತೇನೆ. ನನ್ನ ಅಭಿಪ್ರಾಯ ನಿಮಗೂ ಸಮ್ಮತ ಆಗದ್ದು ಹೌದು ಅಂತಂದದ್ದಾದರೆ ನೀವು ಮಾಡಿ. ಆದೇಶ ಮಾಡಿಲ್ಲ. ಏತನ್ ಮಮ ಮತಂ ತಾತ ಕ್ರಿಯತಾಂ ಯದಿ ರೋಚತೆ, ನಿಮಗದು ಹೌದು ಅಂತ ಅನಿಸ್ತಾದ್ರೆ ನೀವು ಮಾಡಿ. ಕೃಷ್ಣ ಹೇಳಿದ ಮೇಲೆ ಕೃಷ್ಣನ ಆದೇಶ ಅದು ವೇದದ ಮಾತಿಗಿಂತಲೂ ಮಿಗಿಲು. ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಇಂದ್ರನ ಉತ್ಸವಕ್ಕೆ ಏನು ತಯಾರಿ ನಡೆದಿತ್ತೋ ಅದೇ ತಯಾರಿಯಿಂದ ಆ ಬಾರಿ ಇಂದ್ರನ ಉತ್ಸವ ನಡೆದದ್ದಲ್ಲ, ಗೋವುಗಳ ಉತ್ಸವ, ಗೋವರ್ಧನಗಿರಿಯ ಉತ್ಸವ ನಡೆದು ಹೋಯಿತು. ನಾವೆಲ್ಲ ಯಾರನ್ನಾದರೂ ತಿಳಿಗೇಡಿಗಳನ್ನು, ಬುದ್ಧಿಗೇಡಿಗಳನ್ನು ಬೈಯೋವಾಗ ಆಡುವ ಮಾತಿದೆ, ಏ ದನ ಕಾಯಲಿಕ್ಕೆ ಹೋಗು ಅಂತ ಹೇಳಿಕೊಂಡು, ಏನು ತಿಳುವಳಿಕೆ ಇಲ್ಲದವ ಅಂತ. ಅಂತಹ ಮಂದಿ ಕೃಷ್ಣನ ಮಾತು ವೇದದ ಮಾತಿಗಿಂತಲೂ ಮಿಗಿಲು ಅಂತ ಹೇಳಿಕೊಂಡು ನಿಶ್ಚಯ ಮಾಡಿಕೊಂಡು ಅದರಂತೆ ನಡೀತಾ ಇದ್ದಾರೆ. ಭಗವಂತನ ಅನೇಕ ಆದೇಶಗಳನ್ನು ನಾವು ಮಾತ್ರ ಮೀರ್ತಾ ಇದ್ದೇವೆ. ಇಂದ್ರನಿಗೆ ಕೋಪ ಬಂತು. ನನ್ನ ಉತ್ಸವವನ್ನು ಯಾವನೊಬ್ಬ ಹುಡುಗ ಹಾಳುಗೆಡವಿದ, ಅವನೇನೋ ಹುಡುಗ ಹೋಗಲಿ, ಆ ಬಾಲಕನ ಮಾತನ್ನು ಕೇಳಿಕೊಂಡು ಈ ಎಲ್ಲ ಗೋಪಾಲಕರು ನನ್ನ ಉತ್ಸವವನ್ನು ತಿರಸ್ಕರಿಸಿದ್ದಾರೆ, ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು
ಅಂತ ನಿಶ್ಚಯಿಸಿ ಇಂದ್ರೋಥ ವಿಸ್ಮೃತ ರಥಾಂಗ ಧರಾವತಾರ ಮೇಘಾನ್ ಸಮಾದಿಶತ್ ಉರೂದಕ ಪೂಗ ವೃಷ್ಟಿ, ಹೋಗಲಿ ಮಳೆ ಸುರಿಯಲಿ. ಎಂತಹ ಮಳೆ ಅದು, ಭಾರೀ ಮಳೆ. ಅದು ಮಳೆ ಅಲ್ಲ, ಇವತ್ತು ನಾವೇನು ಅಂತೀವಲ್ಲ ಮೇಘ ಸ್ಫೋಟ ಕ್ಲೌಡ್ ಬರ್ಸ್ಟ್ ಅಂತೇನು ಹೇಳ್ತೀವಿ. ಆ ಕಡೆ ಮಳೆ ಇಲ್ಲ, ಈ ಕಡೆ ಮಳೆ ಇಲ್ಲ, ಈ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಮಳೆ. ಹೇಗೆ ಅಂತಂದರೆ, ಏನೊಂದು ಮೇಲೆ ನೀರಿನ ಟ್ಯಾಂಕ್ ಇದ್ದರೆ ಅದು ಒಡೆದರೆ ಹೇಗೆ ನೀರು ಬರಬೇಕು, ದೊಡ್ಡ ಒಂದು ಜಲಾಶಯ ಒಡೆದರೆ ಹೇಗೆ ನೀರು ಹಾರಿ ಬರಬೇಕು, ಹಾಗೆ ಇದ್ದಕ್ಕಿದ್ದಂತೆ ಭಾರೀ ಗಾತ್ರದ ಮಳೆ, ಪ್ರಳಯದ ಕಾಲದ ಮಳೆ. ಇಡೀ ಊರೇ ಕೊಚ್ಚಿ ಹೋಗಬೇಕು. ಅವನ ಇಂದ್ರನ ಉದ್ದೇಶವೂ ಹಾಗೆ ಅದೇ ಆಗಿತ್ತು. ತೇ ಪ್ರೇರಿತಾ ಸಕಲ ಗೋಕುಲ ನಾಶನಾಯ ಧಾರಾಹ ವಿತೇರುಹು ಊರು ನಾಗಕರ ಪ್ರಕಾರ. ಒಂದೊಂದು ನೀರಿನ ಹನಿಯೂ ಕೂಡ ಆನೆಯ ಸೊಂಡಿಲ ಗಾತ್ರದ ಹನಿ, ಒಂದೊಂದು ಹನಿ ಧಾರೆ ಆನೆಯ ಸೊಂಡಿಲ ಗಾತ್ರದ ನೀರಿನ ಧಾರೆ. ಊರೆಲ್ಲ ಶುದ್ಧವಾಯಿತು. ತನ್ನವರೇ ಬಂದೊದಗಿದಂತಹ ದುಸ್ಥಿತಿಯನ್ನು ಕಂಡ ಶ್ರೀಕೃಷ್ಣ ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ವೃಷ್ಟ್ವ ಉರುವಾರ್ಯತ ನಿರಂತರ ಸಪ್ತರಾತ್ರಂ, ಏಳು ದಿವಸಗಳ ತನಕ ಮಳೆ. ಕೃಷ್ಣ ಗೋವರ್ಧನಗಿರಿಯನ್ನೇ ಕೈಯಲ್ಲಿ ಹಿಡಿದು ಎತ್ತಿ ಎಲ್ಲ ಗೋಪಾಲಕರಿಗೂ ರಕ್ಷಣೆ ನೀಡಿದ. ಭಾರಿ ಶ್ರಮ ಆಗಿದ್ದಿರಬೇಕು. ಅಶ್ರಮೇಣ ಈವಾಗ ಇಂದ್ರನಿಗೆ ಎಚ್ಚರವಾಯಿತು. ಇಲ್ಲಿ ಇರತಕ್ಕಂತಹ ಬಾಲಕ ಯಾವುದೋ ಒಬ್ಬ ಸಾಮಾನ್ಯ ಬಾಲಕ ಅಲ್ಲ, ಆದದ್ದು ಹೀಗೆ. ಇಂದ್ರನಿಗೆ ಭಗವಂತನ ಅವತಾರದ ಮರೆವು ಬಂದಿತ್ತು. ಕೃಷ್ಣ ಅದನ್ನು ಎಚ್ಚರಿಸೋಕ್ಕೋಸ್ಕರ ಈ ಕೆಲಸವನ್ನು ಮಾಡಿದ. ಭಗವಂತನ ಮರೆವು ಬದುಕಿನಲ್ಲಿ ದೊಡ್ಡ ಹಾನಿ, ದೊಡ್ಡ ವಿಪತ್ತು. ಸಂಪತ್ತು ಭಗವಂತನ ಸ್ಮರಣೆ. ವಿಪದ್ ವಿಸ್ಮರಣಂ ವಿಷ್ಣೋ ಸಂಪನ್ ನಾರಾಯಣ ಸ್ಮೃತಿ. ಇಂದ್ರ ಸಜ್ಜನ ಇದ್ದಾನೆ, ಅಂತಹವನು ಕೂಡ ಭಗವಂತನ ಮರೆತ. ಇದರಿಂದಾಗಿ ಮತ್ತು ಪುನಃ ಬರಬಹುದಾಗಿದ್ದಂತಹ ಅನರ್ಥಗಳು ಸಾಲು ಸಾಲು. ಅದನ್ನು ಸರಿಪಡಿಸೋಕ್ಕೋಸ್ಕರ ಇಂದ್ರನಿಗೆ ಮತ್ತೆ ತನ್ನ ಎಚ್ಚರವನ್ನು ತಂದುಕೊಡೋಕ್ಕೋಸ್ಕರ ಅವನ ಉತ್ಸವವನ್ನು ನಿಲ್ಲಿಸಿದ. ಎಚ್ಚರ ಆಯಿತು. ಕೆಳಗಿರತಕ್ಕಂತಹ ಬಾಲಕ ಯಾರು ಅನ್ನೋ ತಿಳಿಯಿತು. ಶಕ್ರೌನು ಸಂಸ್ಮೃತ ಸುರಪ್ರವರಾವತಾರ ಪಾದಾಂಬುಜಂ ಯತುಪತೇ ಶರಣಂ ಜಗಾಮ. ಕೃಷ್ಣನ ಬಳಿಗೆ ಶರಣು ಬಂದ, ಸ್ತೋತ್ರ ಮಾಡ್ತಾ ಇದ್ದಾನೆ. ತುಷ್ಟಾವಚೈನಂ ಉರುವೇದ ಶಿರೋಗತಾಭಿರ್ಗೀರ್ಭಿ ಸದಾ ಅಗಣಿತ ಪೂರ್ಣ ಗುಣಾರ್ಣವಂತಂ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ ವ್ಯಕ್ತಿಯೇ ಈ ಶ್ರೀಕೃಷ್ಣ.